హాయ్ ఫ్రెండ్స్, గుడ్ మార్నింగ్. ఇవత్తు హబ్బ నేనల ಯಾರಿಗೆ ಅಂತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೆಡಿ ಆಗಿಲ್ಲ. ಎದ್ದೇಳ್ಬೇಕು ಇವಾಗ. ಇವಾಗಲೂ ಎದ್ದೆ, ಸ್ನಾನಕ್ಕೆ ಇರ್ತೀನಿ. ಇವಾಗ ಸ್ನಾನಕ್ಕೆ ಇಟ್ಬಿಟ್ಟು ರೆಡಿ ಆಗ್ಬಿಟ್ಟು ಮುಂದೆ ಬರ್ತೀನಿ. ಸ್ನಾನ ಆಯಿತು, ರೆಡಿ ಆಗ್ತಾ ಇದ್ದೀನಿ. ನಮಾಜಿ ಹೊತ್ಕೊಂಡೆ, ನಮಾಜಿ ಹೊತ್ಕೊಂಡು ಇವಾಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಮಟನ್ ತೊಗೊಂಡ ನನ್ನ ಮಗ ಹೋಗ್ಬಿಟ್ಟು, ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗೋದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ನಮಾಜಿ ಹೊತ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಯಾವ ಲಿಪ್ಸ್ಟಿಕ್ ಹಾಕೋಣ ಅಂದರೆ ಇವತ್ತು ಪರ್ಪಲ್ ಹಾಕೋಣ ಅಂತ, ಯಾಕಂದರೆ ಪರ್ಪಲ್ ಬಟ್ಟೆ ಹಾಕಿದ್ದೀನಲ್ಲ ಫ್ಲೈಟ್, ಅದಕ್ಕೆ ಪರ್ಪಲ್ ಲಿಪ್ಸ್ಟಿಕ್ ಹಾಕೋಣ ಅಂತ. ಯಾವ ಕಲರ್ ಹಾಕ್ಲಿ? ನನಗಂತೂ ಲೈಟ್ ಪ್ಯಾರೆಟ್ ಗ್ರೀನ್ ಇಷ್ಟ, ಐ ಶೇಡು ಇಲ್ಲಾಂದ್ರೆ ಲೈಟ್ ಕಲರ್ ಇಷ್ಟ. ಇದು ಸ್ಕಿನ್ ಕಲರು, ಇದೇ ಹಚ್ತೀನಿ ಯಾಕಂದ್ರೆ ಇದೇ ಇಷ್ಟ ನನಗೆ. ಚೆನ್ನಾಗಿ ಕಾಣ್ತಿದ್ಯಾ? ರೆಡಿ ಆಗಿ ನನ್ನ ಮಗ ಇನ್ನು ಸ್ನಾನ ಮಾಡಿಲ್ಲ, ಹೋಗ್ತಾನೆ ಇವಾಗ. ಖಾಲಿ ಆಗ್ಬಿಟ್ಟು ಫ್ರೆಂಡ್, ಉಚ್ಚಿ ಇಚ್ಚಿ ಇಚ್ಚಿ ಹೋಗ್ತಾ ಇದ್ದೀನಿ. ಖಾಲಿ ಆಗಿದೆ ಎಲ್ಲ, ಏನು ಮಾಡೋದು? ಇದು ಬಂದು ಅಯ್ಯೋ, ನಮ್ಮ ಅಪ್ಪ ಕಲಿತವ್ರೆ ಎಷ್ಟು ಅಂತವ್ರೆ. ಹಾ, ಆರು ಇದು ಖಾಲಿ ಆಗಿದೆ. ಇದು ನೋಡಿ, ಇದು ನೋಡಿ, ಆಟೋ ಸ್ಟ್ಯಾಂಡ್ ಮೇಲೆ ಹಾಕೋ ಆಗ ಸರ್. ನನ್ನ ಮಗ ಆಟೋ ಸ್ಟ್ಯಾಂಡ್ ಇದೇ ಇದರಲ್ಲೇ ಇಟ್ಬಿಟ್ಟು ಬಂದವನು. ನೋಡಿ ಫ್ರೆಂಡ್, ಕರೆಕ್ಟಿದ್ಯಾ? ಕರೆಕ್ಟಿದ್ಯಾ? ಇಷ್ಟೇ ರೆಡಿ ಆಗೋದು ನಾನು. ಹೆಂಗಾದೆ ರೆಡಿ? ಸಕ್ಕತ್ತಾಗಿಲ್ಲ? ಕಮೆಂಟ್ಸ್ ಮಾಡಿ ನನಗೆ, ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಮುಜಾಫರ್ ಇದು ಬಂದ್ಬಿಟ್ಟು ಖವಾ, ಸಕ್ಕರೆ ಮಿಕ್ಸ್ ಮಾಡೋರೆ. ಇದಕ್ಕೆ ರೈಸ್ ಹಾಕೋರೆ, ಹಾಲಲ್ಲಿ ರೈಸ್ ಹಾಕಿ ಹಾಲು ಹಾಕಿ ಈ ಥರ ಅಲ್ಲಾಡಿಸ್ತಾ ಇರಬೇಕು. ಮುಜಫರ್ಗೆ ಅಕ್ಕಿಲಿ ಮಾಡೋದಿದ್ದು ಮುಜಫರ್ ಅಂತ. ಇದಕ್ಕೆ ಸಕ್ಕರೆಯನ್ನು ಖವಾ ಮಿಕ್ಸ್ ಮಾಡ್ಕೋಬೇಕು. ಹಾಲು ಹಾಕಿದ್ದೀವಿ ನೋಡಿ, 3 ಲೀಟರ್ ಹಾಲು ಹಾಕಿದ್ದೀವಿ. ಇದು ಸ್ವೀಟ್ ಗರಂ ಗರಂ
ಇದು ಅಕ್ಕಿ, ಇದು ಘೀ ರೈಸ್ಗೆ ಕೇಸರ್ ಕಲಿ ಅಕ್ಕಿ, ಇದು ಇದು ಕುರ್ಮಾ ಅಂತ ಹೇಳ್ಬಿಟ್ಟು ಮಾಡ್ತೀವಿ, ಕುರ್ಮಾ ಮಟನ್ ಕುರ್ಮಾ. ಇದು ನೋಡಿ ಫ್ರೆಂಡ್ಸ್, ಕಲ್ಲು ಪಿಲ್ಲ ಅಂತ ಹೇಳ್ಬಿಟ್ಟು ಪುಡಿ ಉಪ್ಪಿ ಹಾಕ್ತವ್ರೆ. ತರಿಸ್ತೀನಿ ಇವಾಗ ತರಿ ಕಲ್ಲು. ಎಲ್ಲ ಮಸಾಲೆ ಎಲ್ಲ ಹಾಕಿದೀವಿ, ಮಟನ್ ಹಾಕ್ತವ್ರಿ ಇವಾಗ. ಚೆನ್ನಾಗಿ ತೊಳೆದಿದ್ದೀವಿ, ಒಂದು ಏಳು ಸಲ ತೊಳೆದಿದ್ದೀವಿ ಚೆನ್ನಾಗಿ ಮಟನ್. ಬನ್ನೂರು ಕುರಿ ಇದು, ಬನ್ನೂರು ಕುರಿ ಮಟನ್ ಇದು. ನಮ್ಮ ಅಳಿಯ ಅಮ್ಮ ಇದೆಯಲ್ಲ ಅಲ್ಲಿ ಬರ್ತಾರೆ, ದಪ್ಪ ದಪ್ಪನೇ ಕಟ್ ಮಾಡೋದೇ ನಲ್ಲಿ ನಲ್ಲಿ ಕಟ್ ಮಾಡಿಲ್ಲ. ದೊಡ್ಡ ಬಂದ್ಬಿಟ್ಟು ಆಯ್ತಾ ಅಂತ ಕಿತ್ತಾಕ್ತಾರೆ ಅಮ್ಮ ಮಕ್ಕಳು. ನೋಡಿ ಫ್ರೆಂಡ್ಸ್, ಇದ್ರ ಹಾಕೋಬೇಕು. ಅದು ದೊಡ್ಡದು ಹಂಗೆ ಪೀಸ್ ಕೊಟ್ಬಿಟ್ಟವ್ರೆ ನಮ್ಮಲ್ಲಿಯ ಮೂಳೆ ಅಲ್ವಾ, ಹಂಗೆ ಕೊಟ್ಬಿಟ್ಟವ್ರೆ ಕೂತವ್ರ ಮತ್ತೆ. ಕುಯ್ದಿಲ್ಲ ಈ ವರ್ಷ, ನನಗೆ ತುಂಬ ಟೈಟ್ ಆಗಿದೆ ಕೈಗೆ ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನ್ರಿಗೂ ಅಷ್ಟೇನು ವ್ಯಾಪಾರ ಇಲ್ಲ, ಗಾಡಿಗೆ ಹೋಗ್ತಾ ಇಲ್ಲ ಇವಾಗ, ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಿಲ್ಲ ಸ್ವಲ್ಪ. ಅದಕ್ಕೆ ನಾನು ಈ ವರ್ಷ ಕಟ್ಟತ್ತದೇನ ಅಂತ ಹೇಳ್ಬಿಟ್ಟು ಎಲ್ಲ ಮನೆಗೂ ಒಂದೊಂದು ಕಟ್ಟೆ ಒಂದು ಇಟ್ಕೊಡ್ತೀವಿ, ಆ ಥರ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಎಲ್ಲರೂ ಬಂದು ತಿಂತಾರೆ ಮನೆಯಲ್ಲೇ, ನಮ್ಮ ಮನೆಯಲ್ಲೇ ತಿನ್ನಿಸ್ತಿದೆ. ಈ ವರ್ಷ ಸ್ವಲ್ಪ ಅಲ್ಲೇ ಇದು ಟೈಟ್ ಆಗ್ಬಿಟ್ಟೈತೆ, ಕೈ ಟೈಟ್ ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ ಹಾಕ್ಬಿಟ್ಟು. ಇವಾಗ ನಮ್ಮ ನಾದಿನಿ ಎಲ್ಲ ಹಾಕ್ತಾರಲ್ಲ ಇಲ್ಲಿ, ಯಾಕಂದ್ರೆ ಈರುಳ್ಳಿ ಒಳ್ಳೆ ಕ್ಯಾರಿ ಇರೋಲ್ಲ. ಅದಕ್ಕೆ ಇದು ಆಲೂಗಡ್ಡೆ ಫ್ರೆಂಡ್ಸ್, ದಪ್ಪ ದಪ್ಪ ಆಲೂಗಡ್ಡೆ ತೊಗೊಂಬರ್ಬೇಕು, ದಪ್ಪ ದಪ್ಪ ತೊಗೊಂಬಂದು ಅದರಲ್ಲಿ ಈ ಥರ ನಾಲ್ಕು ಇದು ಮಾಡ್ಕೋಬೇಕು. ಒಂದು ಒಂದು ಆಲೂಗಡ್ಡೆಯಲ್ಲಿ ನಾಲ್ಕು ಪೀಸ್ ಮಾಡ್ಕೋಬೇಕು, ಯಾಕಂದ್ರೆ ದಪ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರ್ತದೆ, ಇಲ್ಲಾಂದ್ರೆ ಬೆಂದೋದ್ರೆ ಸಿಗಲ್ಲ, ತಿನ್ನಕ್ಕೆ ಸಿಗಲ್ಲ. ಅದಕ್ಕೆ ಕುರ್ಮಕ್ಕೆ ಆಲೂಗಡ್ಡೆ ಹಾಕಿದ್ರೇ ಟೇಸ್ಟ್. 5 ಕೆ ಜಿ ಆಲೂಗಡ್ಡೆ ತೊಗೊಂಡ್ಬಿಟ್ಟೆ ಫ್ರೆಂಡ್ಸ್, 5 ಕೆ ಜಿ ಆಲೂಗಡ್ಡೆ. 7 ಕೆ ಜಿ ಮಟನ್ಗೆ 5 ಕೆ ಜಿ ಆಲೂಗಡ್ಡೆ ಆಗಬೇಕು, ಚೆನ್ನಾಗಿರುತ್ತೆ. ಯಾಕಂದರೆ ಸಾಂಬಾರು ಜಾಸ್ತಿ ಆಗಬೇಕಲ್ಲ ಎಲ್ಲರೂ ಕೊಡೋಕ್ಕೆ. ಅಲ್ಲಿ ಚೆನ್ನಾಗಿ ಅಲ್ಲಾಡಿಸ್ಬೇಕು, ಇಲ್ಲ ಕೆಳಗಡೆಯಿಂದ ಎಲ್ಲ ಇದಾಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಈ ಥರ ಆಗುತ್ತೆ, ಈ ಥರ ಆಗುತ್ತೆ, ಕಾಣಿಸ್ತಿದೆಯಲ್ಲ ನೋಡಿ. ತಳ ಹಿಡಿಯುತ್ತೆ, ತಳ ಹಿಡಿಯುತ್ತೆ ಅಂತ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಡ್ರೈ ಆಗಿದೆಯಲ್ಲ ಅದಕ್ಕೆ ಕೊತ್ತಿಮೀರಿ ಸೊಪ್ಪು ಕೂತ್ಕೊಂಡು ಹಾಕೋದು ಕುಟ್ರೆ. ಕೊತ್ತಿಮೀರಿ ಸೊಪ್ಪು ಇದು ಚೆನ್ನಾಗಿ ಅಲ್ಲಾಡಿಸ್ಬೇಕು, ತಳ ಹಿಡಿಯುತ್ತೆ ಇಲ್ಲಾಂದ್ರೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಮೊಸರು ಹಾಕೋಬೇಕು ನೋಡಿ, ಈ ಥರ ನೀರು ಬಿಟ್ಕೊಡುತ್ತೆ ಅದರಲ್ಲೇ. ಮುಟ್ಕೊಂಡಾದ್ಮೇಲೆ ಸ್ವಲ್ಪ ಮೊಸರು, ಅರ್ಧ ಲೀಟ್ರ್ ಮೊಸರು ಹಾಕಿದ್ವಿ ನಾವು. ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೋಬೇಕು ಸ್ವಲ್ಪ ನೋಡಿ ಫ್ರೆಂಡ್, ಚೆನ್ನಾಗಿ ಕತ ಕತ ಅಂತಿದೆ. ಇದರಲ್ಲಿ ಕೊಬ್ಬರಿ ಹಾಕಿದ್ದೀವಿ, ರುಬ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ಬಬೇಕು ಕೊಬ್ಬರಿ. ಕಾಯಿ ಕಾಯಿ ತೆಂಗಿನಕಾಯಿ, ಇದು ಟೊಮೊಟೊ, ಟೊಮೊಟೊ ಒಂದು ಸ್ವಲ್ಪ ಕುಯ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಹಂಗೆ ರುಬ್ಕೊಂಡಿದ್ದೀವಿ, ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದರಲ್ಲಿ. ಅದು ಇಷ್ಟೇ ಕುರ್ಮಾ, ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಟ್ರೆ ಕುರ್ಮಾ ರೆಡಿ. ಇದು ಪುಷ್ಪ, ಪುಷ್ಪ ಅಂದ್ರೆ ಕೀರೆಸ್ತರ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕೋಬೇಕು, ಚಕ್ಕೆ ಹಾಕೋಬೇಕು ಸ್ವಲ್ಪ, ಚಕ್ಕೆ ಸಪ್ಪೆನದೆ ಯಾಲಕ್ಕಿ ಸಾಂಬಾರು ಆಗೋಯ್ತು, ಕೈಸ ಆಯಿತು, ಮುಜಫರ್ ಆಯಿತು, ಸಾಂಬಾರು ಆಯಿತು, ಇವಾಗ ಪುಷ್ಪ
ಸ್ವಲ್ಪ ಬಿಸಿ ಆಗಬೇಕು. ಈರುಳ್ಳಿ ಹಾಕಬೇಕು. ಅಕ್ಕಿ ಬಂದು 12 ಕೆಜಿ ಅಕ್ಕಿ ಹಾಕ್ತಾ ಇದ್ದೀನಿ, 12.5 ಕೆಜಿ. ಈಗ ಸ್ಮೆಲ್ಲು ಘಮ ಘಮ ಅಂತಿದೆ ಫ್ರೆಂಡ್ಸ್, ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ನೋಡಿ. ಇದು ಕ್ಯಾರೆಟ್, ಬಟಾಣಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀವಿ ರೈಸ್ಗೆ, ಅಂದ್ರೆ ಖುಷ್ಕಾ, ಖುಷ್ಕಾಗೆ ಘೀ ರೈಸ್ ಅಂತ ಹೇಳ್ತೀವಿ. ಅಂದರೆ ಮುಸ್ಲಿಮ್ಸ್ ಅಲ್ಲಿ ಖುಷ್ಕಾ ಅಂತ ಹೇಳ್ತೀವಿ. ನಮ್ಮ ಜನ ಕನ್ನಡ ಬಾಂಧವರು ಎಲ್ಲ ನಾವು ಘೀ ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ. ಈ ಥರ ಆಗ್ಬೇಕು. ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಮಾಡಕ್ ಆಗ್ತಾ ಇಲ್ಲ ಪಾಪ ಅವರು. ಹಾಕ್ತಾರೆ ಕೊತ್ತಿಮಿರಿ ಸೊಪ್ಪು, ಪುದೀನ ಎಲ್ಲ ಹಾಕ್ತಾರೆ. ಇದು ಬಂದು ಕೊತ್ತಿಮಿರಿ ಸೊಪ್ಪು ಪುದೀನ ಎರಡು ಮಿಕ್ಸ್ ಇದೆ ಫ್ರೆಂಡ್ಸ್. ಈ ಥರ ಅಲ್ಲಾಡಿಸ್ಬೇಕು. ಇದಕ್ಕೆ ನಾವು ಏನೇನು ಹಾಕಿದ್ದೀವಿ ಹೇಳಿ? ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಅನ್ನ, ಇದು ಕೊತ್ತಿಮಿರಿ ಸೊಪ್ಪು, ಪುದೀನ, ಕ್ಯಾರೆಟು, ಬಟಾಣಿ ಅಷ್ಟು ಹಾಕಿದ್ವಿ. ಇದನ್ನ ಚೆನ್ನಾಗಿ ಅಲಾಡಿಸ್ಬೇಕು. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ನೋಡಿ. ಈ ಥರ ಆದಮೇಲೆ ಇದು ಅಕ್ಕಿ ಈ ಥರ ಹಾಕೋಬೇಕು. ನೀರೆಲ್ಲ ಚೆನ್ನಾಗಿ ಕುದಿ ಕುದಿ ಅಂತ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋಬೇಕು. ಅದು ಜಲ್ಸಿ ಅಂತ ಬರುತ್ತೆ ನೋಡಿ, ಅದರಲ್ಲಿ ಹಾಕೋಬೇಕು ನೋಡಿ. ಈ ಥರ ಸೌಸಿ ಸೌಸಿ ಆಗಬೇಕು ನೀರು. ಸೌಸೆ ಇದ್ರೆ ಒಂದು ಇದು ಬರುತ್ತೆ ಪಾತ್ರೆ, ಅದರಲ್ಲಿ ಹಾಕ್ಕೋಬೇಕು ನೋಡಿ. ಈ ಥರ ಅಕ್ಕಿ ಒಬ್ಬರು ಹಾಕಿದರೆ ಅಲ್ಲಾಡಿಸ್ಬೇಕು ಒಬ್ರು. ನಾನು ವಿಡಿಯೋ ಹಿಡಿಯೋದು ಚೆನ್ನಾಗಿ ಸೋಸ್ಬಿಟ್ಟು ಆಗಬೇಕು ಫ್ರೆಂಡ್ಸ್ ನೀರು, ಇಲ್ಲಾಂದರೆ ಗಂಜಿ ಥರ ಆಗ್ಬಿಡುತ್ತೆ ಅನ್ನ. ಇದು ಬಂದ್ಬಿಟ್ಟು ನಾವು ಕೇಸರ್ ಕಲ್ಲಿನೇ ತೊಗೊಂಬಂದಿರೋದು ಅಕ್ಕಿ, ತೆಳು ತೆಳು ಅಂದರೆ ಚೆನ್ನಾಗಿ ಆಗುತ್ತೆ ಅನ್ನ. ಗಂಜಿ ಥರ ಮಾಡಿಬಿಡ್ದು ಸ್ವಲ್ಪ ಚೆನ್ನಾಗಿರಬೇಕು. ಸಾಂಬಾರ್ ನೋಡಿ ಫ್ರೆಂಡ್ಸ್, ಸಾಂಬಾರ್ ಇದು ಕುರ್ಮ, ಖುಷ್ಕಾ ಕುರ್ಮ, ಮುಜಫರ್. ಇದು ಸ್ವೀಟ್, ಅದೇ ರೈಸಲ್ಲಿ ಮಾಡೋದು ಸ್ವೀಟ್ ಇದು ಮುಜಫರ್ ಅಂತ. ಈ ಥರ ಪಾತ್ರೆಲಿ ಹಾಕ್ಬಿಟ್ಟು ಮನೆ ಮನೆಗೆ ಕೊಡ್ತೀವಿ, ಮನೆ ಮನೆ ಕೊಡೋದು. ಪಾತ್ರೆಯಲ್ಲಿ ಸಾಂಬಾರು, ರೈಸ್, ಮುಜಫರ್ ಎಲ್ಲ ಇಟ್ಟು ಪಾತ್ರೆಯಲ್ಲಿ ಕೊಡೋದು ಮನೆ ಮನೆಗೆ.